ನಿಂದನೆ ಮಾಡಿ ನಮಗೆ ಜೀವ ಬೆದರಿಕೆ ಹಾಕಿದ್ದಾರೆಂದು ಯಲಹಂಕದ ಅಟ್ಟೂರ್ ಲೇಔಟ್ ನಿವಾಸಿಯಾದ ಕೃಷ್ಣಮೂರ್ತಿ ಅವರು ಮಾಧ್ಯಮಗೋಷ್ಠಿ ನಡೆಸಿ ಆರೋಪ ಮಾಡಿದ್ದಾರೆ. ತಮ್ಮ ಜಮೀನಿನಲ್ಲಿ ಮರಳು ಮಾರಾಟ ಮಾಡುವ ಸಲುವಾಗಿ ಹಾಕುವ ವೇಳೆ ಇದೇ ಗ್ರಾಮದ ನಿವಾಸಿಗಳಾದ ಮುನಿಯಮ್ಮ ಮತ್ತು ಅವರ ಮಗ ಅಶ್ವತಿ ಎಂಬುವರು ನಮಗೆ ಅವ್ಯಾಚ್ಯ ಶಬ್ದಗಳಿಂದ ನಿಜಾತಿ ನಿಂದನೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕೃಷ್ಣಮೂರ್ತಿಯವರ ಆರೋಪಗಳಿಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಮುನಿಯಪ್ಪ ಅವರು ನನಗೆ ಯಾವುದೇ ಜಾತಿ ನಿಂದನೆ ಆಗಲಿ ಅವ್ಯಾಚ್ಯ ಶಬ್ದಗಳನ್ನಾಗಲಿ ಬಳಸಿಲ್ಲ ಎಂದು ಸ್ಪಷ್ಟೀಕರಣ ನೀಡಿದ್ದಾರೆ. ಸಂವಿಧಾನ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಏನು ಕ್ರಮ ಜಾರಿ ಮಾಡಬೇಕು ಅದು ಮಾಡಬೇಕು. ಪೊಲೀಸ್ ಇಲಾಖೆ ಅವರು ಇದ್ರ ಕೂಡಲೇ ಕ್ರಮ ತಗೊಳ್ದೆ ಇದ್ರೆ ನಾವು ಒಂದೂ ಹೋರಾಟ ಮಾಡ್ತೀವಿ. ಖಂಡಿತ ಖಂಡಿತ ಹೋರಾಟ ಮಾಡ್ತೀವಿ. ಇವತ್ತು 10 ಜನ ಬಂದಿರ್ಬೋದು, ನಾಳೆ ಸಾವಿರಾರು ಸಂಖ್ಯೆಯಲ್ಲಿ ನಾವು ಸೇರ್ತೀವಿ, ಸೇರಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಕರ್ನಾಟಕ ದಲಿತ ಕೇಸರಿ ಪಡೆ ಕೇಂದ್ರ ಕಚೇರಿಗೆ ಬಂದು ದೂರು ನೀಡಿದ್ದಾರೆ. ಏನಂತ ದೂರು ನೀಡಿದ್ದಾರೆ ಅಂದರೆ ದಲಿತರಿಗೆ ಇಲ್ಲಿ ಯಾವುದೋ ಒಂದು ರೀತಿಯ ಅನ್ಯಾಯ ಆಗ್ತಿದೆ. ಯಾವುದೋ ಇವರು ಪಾಪ ಜಮೀನು ವ್ಯವಹಾರಿತ ಜಮೀನು ಆಗಿರಬೇಕು. ಅದ್ರ ಬಿಟ್ಟು ನೀವು ಜಾತಿ ಬಗ್ಗೆ ನಿಂದನೆ ಮಾಡ್ತಕ್ಕಂಥದ್ದು, ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥ ದಲಿತ ಮಹಿಳೆಯರನ್ನು ನೀವು ಉಚ್ಚಾಟನೆ ಮಾಡತಕ್ಕಂಥದ್ದು, ದಲಿತ ಮಹಿಳೆಯರನ್ನು ನೀವು ಅವಶ್ಯಕ ಶಬ್ದಗಳಿಂದ ಬೈತಕ್ಕಂಥದ್ದು ಅದೆಲ್ಲ ಇರ್ಬೋದು. ಆದರೆ ದಲಿತರಿಗೆ ಭೂಮಿ ಮೇಲೆ ಬದುಕಲಿಕ್ಕೆ ಅಧಿಕಾರ ಇಲ್ವಾ? ದಲಿತರಿಗೆ ಭೂಮಿ ಮೇಲೆ ವಾಸ ಮಾಡಲಿಕ್ಕೆ ಹಕ್ಕಿಲ್ವಾ? ಸಂವಿಧಾನದಲ್ಲಿ ಎಲ್ಲ ರೀತಿ ಕೊಟ್ಟಿದ್ದಾರೆ ತಾನೆ. ಯಾತಕ್ಕೆ ನೀವು ದಲಿತರನ್ನ ನಿಂದನೆ ಮಾಡ್ತೀರಾ? ನೀವು ಕಳೆಯಕ್ಕೆ ಕತ್ತರಿಸೋಕ್ಕೆ ಅವ್ರ ಕೋಳಿಗಳ ಇಲ್ಲ ಕುರಿಗಳ ಅವರೊಬ್ಬರೇ ಕಳೆಯ ಗೊತ್ತಿರದ? ಇವರಿಗೆ ಸಂವಿಧಾನ ಏನು ಮಾಡಿದ್ರೆ, ಕಾನೂನು ಏನು ಮಾಡ್ತಿದ್ದಾರೆ? ಕಾನೂನು ಕೈ ಕಟ್ಕೊಂತಿದ್ಯಾ? ಕಾನೂನು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ಯಾ? ಇವ್ರ ಮೇಲೆ ಯಾಕೆ ಇನ್ನೂ ಕ್ರಮ ಜಾರಿಗೊಳಿಸಿಲ್ಲ? ಕಾನೂನು ಕಂಪ್ಲೇಂಟ್ ಕೊಟ್ಟಿದ್ದೀರೇನ್ರೆ? ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವತ್ತು 24 ಗಂಟೆ 24 ಗಂಟೆ ಅಟ್ರಾಸಿಟಿ ಕೇಸ್ ಮಾಡಲೇಬೇಕಾಗಿತ್ತು. ಯಾಕೆ ಮಾಡಿಲ್ಲ? ಇಲ್ಲಾಂದ್ರೆ ಅವ್ರನ್ನ ಕರೆದಾದ್ರೂ ಅವರು ತಿಳಿಸ್ಬೇಕಾಯ್ತು ಯಾಕೆ ಅಪ್ಪಿತರ ಮಾಡಿದ ಅದನ್ನೂ ಇಲ್ಲ. ಅಂದರೆ ದಲಿತರಂದ್ರೆ ಏಮರ್ದವ್ರ ದಲಿತರು ಬದುಕಲೇ ಬಾರ್ದ? ದಲಿತರಿಗೆ ಅನ್ಯಾಯ ಆಗ್ತಾನೆ ಇದೆಯಾ? ಲ್ಯಾಂಡ್ ಆಗುತ್ತದೆ ಕುಂಟೆ ಜಾಗ. ಕೃಷ್ಣಮೂರ್ತಿ ಎಂಬುವವರಿಗೆ ಜೀಪ್ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ. ಕೃಷ್ಣಮೂರ್ತಿ ಎಂಬುವರು ನಾನು ಕಾಂಪೌಂಡ್ ಹಾಕಬೇಕು, ಇಲ್ಲಿ ಒಂದು ಮೆಟ್ರಲ್ ಹಾಕಪ್ಪ ಅಂತ ಹೇಳಿದ್ರು. ನಾನು ಮೆಟ್ರಲ್ ಕಂಟ್ಯಾಕ್ಟ್ ಮಾಡ್ತೇನೆ, ಮೆಟ್ರಲ್ ಹಾಕುವಂತೇಳಿದ್ರು. ನಾನು ಆ ಸಮಯದ ಸರಣ ಆಯಿತು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ನಾನು ಆರ್ಡರ್ ಬ್ಲ್ಯಾಕು ಎಬ್ಸೆಂಟ್ ತೊಗೊಂಬಂದಿದ್ದು. ಇವರು ಮಗ ಬಂದು ಹೇಳಿದ್ದಕ್ಕೆ ಆಮೇಲೆ ಒಂದು ಬೈದಿದ್ದಕ್ಕೆ ಆರ್ಡರ್ ಬ್ಲ್ಯಾಕ್ ವಾಪಸ್ ಆಯಿತು. ಎಬ್ಸೆಂಟ್ ಇಲ್ಲಿ ಬಂದು ಇರಿಸ್ಬೇಕಾದಾಗ ಇವರು ಬಂದು ನಿಲ್ಸ ಮಗನೇ, ಇವನು ಅಶ್ವತ, ನೀನು ಯಾವನ್ನ ತಿರುಗಿ ಬರೋಕ್ಕೆ ನಮ್ಮ ಮನೆಗೆ ನೀನು ಯಾರು ಮಾದಿಗೆ ನನ್ನ ಮಕ್ಕಳು ನೀವೇನು ಬರ್ತೀರಾ? ಹೆಂಗೆ ಬರ್ತೀವಿ? ನೀನೇನು ಎಸ್ ಟಿ ಎಸ್ ಟಿ ಅದೇನು ಇದನ್ನೋ ಏನು ಕೇಸ್ ಮಾಡ್ತೀನಿ ಮಾಡ್ಕೋ ನೋಡೇ ಬಿಡ್ತೀನಿ ಅಂತ ನನ್ನ ಅವಚಾರ ಸಭೆಗಳನ್ನ ಬೈದು ಮಣ್ಣಂಗೆ ಬೈತಾ ಇದ್ರು. ನನ್ನ ಜೊತೇಲಿ ನನ್ನ ಮಗ ಇದ್ದ, ಮಗು ಇತ್ತು. ಆಮೇಲೆ ನಮ್ಮ ಮಣ್ಣನ ಮೇಲೆ ಆಯಿತು ಅಂದ್ರೆ ಮಚ್ಚೆ ಕೃಷ್ಣಮೂರ್ತಿ ಅವ್ರಿಗೆ ಮಚ್ಚಿ ತಗೊಂಬರ್ತಾರೆ ಅಂತ ಭಯ ಬಿದ್ದು ನಾನು ಬಾಡ ಹೋಗೋಣ ಇಲ್ಲಿಂದ ಮಚ್ಚಿ ತಗೊಂಬರ್ತಾರೆ ಅಂತ. ಆಗ ಗಾಡಿ ಅಡ್ಡ ಹಾಕ್ಬಿಟ್ಟು ನನಗೆ ಹೊಡೆದ್ರು, ನನ್ನ ಹೊಟ್ಟೆಗೆ ಹೊಡೆದಿದ್ದಾರೆ. ನನ್ನ ಮಗ ಭಯ ಬಿದ್ದಿದ್ದ, ಚಿಕ್ಕ ಮಗ, 3 ವರ್ಷ ಮಗ ಅವನು. ಅವನು ಅಳ್ತಾ ಇರೋದಕ್ಕೆ ನಮ್ಮ ಅಣ್ಣನ ಕರ್ಕೊಂಡು ಅವ್ರು ಮಚ್ಚಿ ತಗೊಂಬರೋದು ನೋಡಿ ನಾವು ಇಲ್ಲಿಂದ ಏನು ಅವಶ್ಯವಾಗಿ ಏನೋ ಬೈದಿರಂತೆ. ಅವರು ಜಾತಿ ನಿಂಗಣ್ಣ ಮಾಡಿದಾರೆ ಸರ್. ನಾವು 80 ಎಕರೆ ರಿಜಿಸ್ಟರ್ ಆಗಿದ್ದೀರ, 1 ಎಕರೆ 11 ಗುಂಟೆ ಅವ್ರ ಜಾಗ ಇತ್ತು, 1 ಎಕರೆ 11 ಗುಂಟೆ 3 ಗುಂಟೆ ಕರ ರಿಜಿಸ್ಟರ್ ಆಯಿತು. ಆಮೇಲೆ ನಾವು ಸ್ವಲ್ಪ 10 ಗುಂಟೆ ಸರ್ವೆ ಮಾಡಿಸ್ತೀವಿ, 10 ಗುಂಟೆ ಎಕ್ಸಸ್ ಬಂತು, ಅದಕ್ಕೆ ಅವ್ರ ಪೇಪರ್ ಕೂಡ ಬರ್ಕೊಂಡಿದ್ದಾರೆ. ಆಮೇಲೆ ನಾವೇನು ಮಾಡಿದ್ವಿ, ಏಡಿಯಲ್ಲ ಆಗಿರ್ತೀವಿ ಸರ್ವೆಗ, ಅವ್ರು ಸರ್ವೆ ಬಂದು 2001 ಸೊ ಬಂದು ಇನ್ಸ್ಪೆಕ್ಷನ್ ಮಾಡಿ 2008 ನಮ್ಗೆ ಪೋಡಿ ಮಾಡಿದ್ರು. ಆ ಪೋಡಿ ಒಳಗೆ ಅವಾಗ ಏನಾಗ್ತದೆ, 1 ಎಕರೆ 11 ಗುಂಟೆ ಇದು 10 ಗುಂಟೆ, 1 ಎಕರೆ 21 ಗುಂಟೆ 3 ಗುಂಟೆ ಖಾರ ಹಾಕೋ, 1 ಎಕರೆ 24 ಗುಂಟೆ ಪೋಡಿ ಒಳಗೆ ಕೂಡಿಸ್ತಾರೆ. ಇಷ್ಟ ಆಯ್ತದ ಅದಂಗೆ ಇತ್ತು. ನಾವು ಹಂಗೆ ನಮ್ದು ಅಲ್ಲಿ ಊರ ಹತ್ರ ಒಂದು ಜಮೀನು, ಅವನು ಚಂದ್ರಪ್ಪನ ತೋಡ, ಅದು ಗಲಾಟೆ ಆಗಿ. ಹನುಮಂತರಾಜು, ಯಲಹಂಕ.